ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ಈ ದಿನ ನಾವು ಎರಡನೇ ತರಗತಿಯ ಮೊದಲನೇ ಪದ್ಯವಾದಂತಹ ಬಣ್ಣದ ಹಕ್ಕಿ ಪದ್ಯವನ್ನು ನೋಡೋಣ ಮಕ್ಕಳೇ ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ ರೈತ ಮತ್ತು ಹದ್ದು ಎಂಬ ಕಥೆಯನ್ನು ನಾವು ನೋಡಿದ್ವಿ ಅಲ್ವಾ ಹಾಗಾದರೆ ಈಗ ನಿಮ್ಮ ಎರಡನೇ ತರಗತಿಯ ಮೊದಲನೆಯ ಪದ್ಯವಾದಂತಹ ಬಣ್ಣದ ಹಕ್ಕಿ ಎಂಬ ಪದ್ಯವನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಬಣ್ಣದ ಹಕ್ಕಿ ಅಂದರೆ ಮಕ್ಕಳೇ ಹಕ್ಕಿಗಳನ್ನೆಲ್ಲ ಎಲ್ಲರೂ ನೋಡೇ ಇರ್ತೀರ ಅಲ್ವಾ ಹಕ್ಕಿಗಳು ಅಂತ ಅಂದಾಗ ನಿಮಗೆ ತರತರದ ಬಣ್ಣ ಬಣ್ಣದ ಹಕ್ಕಿಗಳನ್ನು ನೀವು ಕಾಣ್ತೀರ ನಿಮ್ಮ ಸುತ್ತಮುತ್ತಲೂ ಒಂದು ವಿವಿಧ ಬಣ್ಣಗಳನ್ನು ಹೊಂದಿರುವಂತಹ ಹಕ್ಕಿಗಳನ್ನು ನೀವು ನೋಡಿದ್ದೀರ ಕಾಗೆ ಆಗಿರಬಹುದು ಗಿಳಿ ಆಗಿರಬಹುದು ಪಾರಿವಾಳ ಆಗಿರಬಹುದು ಹೀಗೆ ಸುಮಾರು ಪಕ್ಷಿಗಳನ್ನು ಅಥವಾ ಹಕ್ಕಿಗಳನ್ನು ನೀವು ನೋಡಿರ್ತೀರ ಹೌದಾ ಹಾಗೆ ಈ ಒಂದು ಹಕ್ಕಿಗಳಲ್ಲಿ ಯಾವ ಹಕ್ಕಿಗಳು ಎಷ್ಟು ಮುದ್ದ ಕಾಣ್ತವೆ ಅನ್ನೋದು ಕೂಡ ನೀವು ಇಷ್ಟಪಡ್ತೀರ ಮುದ್ದ ಇರುವಂಥ ಪಕ್ಷಿಗಳನ್ನು ಕೂಡ ಇಷ್ಟಪಡ್ತೀರ ಆ ಪಕ್ಷಿಗಳನ್ನು ನೀವು ಹಾಗೆ ನಿಮ್ಮ ಕಲ್ಪನೆಯಲ್ಲೇ ಓ ಈ ಥರ ಪಕ್ಷಿ ನನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಲ್ವಾ ಅಂತ ಹೇಳಿ ನೀವು ಮನಸ್ಸಲ್ಲೇ ಅನ್ಕೋತೀರ ಹಾಗೆ ನಿಮಗೆ ಎರಡನೇ ತರಗತಿಯ ಬಣ್ಣದ ಹಕ್ಕಿ ಪದ್ಯ ಎಂಬ ಒಂದು ಪದ್ಯದ ಮೂಲಕ ನೀವು ಮಗು ಯಾವ ರೀತಿ ಆ ಪಕ್ಷಿಯ ಜೊತೆ ಮಾತನಾಡುತ್ತದೆ ಅನ್ನೋದನ್ನು ತಿಳ್ಕೊಳ್ತೀರ ಈ ಪದ್ಯವನ್ನು ಬರೆದಂತಹ ಕವಿ ಸೀಭಾ ಕಟ್ಟಿಮನಿ ಕವಿ ಹೆಸರೇನು ಸೀಭಾ ಕಟ್ಟಿಮನಿ ಮಕ್ಕಳೇ ನಿಮ್ಮ ಹತ್ರ ಎಲ್ಲರ ಹತ್ರನೂ ಬುಕ್ಸ್ ಇದೆ ಅಲ್ವಾ ಪುಸ್ತಕವನ್ನು ಎಲ್ಲರೂ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಫಸ್ಟ್ ಮೊದಲಿಗೆ ನಿಮಗೆ ಒಂದಿಷ್ಟು ಪಕ್ಷಿಗಳನ್ನು ಕೊಟ್ಟಿದ್ದಾರೆ ಕಾಣಿಸ್ತಾ ಇದ್ದೀವಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಪುಟ ಸಂಖ್ಯೆ ಏಳು ಪುಟ ಸಂಖ್ಯೆ ಏಳು ತೆಗಿರಿ ಏಳರಲ್ಲಿ ಕೆಲವೊಂದಿಷ್ಟು ಪಕ್ಷಿಗಳನ್ನು ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರವನ್ನು ನೋಡಿಬಿಟ್ಟು ಆ ಚಿತ್ರದ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲಿ ನೀವು ಯಾವ ಪಕ್ಷಿ ಅದು ಅಂತ ಹೇಳಿಬಿಟ್ಟು ಗುರುತಿಸಿ ನೀವು ಆ ಪಕ್ಷಿಯ ಹೆಸರನ್ನು ಅಲ್ಲಿ ಬರೀಬೇಕಾಗುತ್ತೆ ಮಕ್ಕಳೇ ಈಗ ನಾವು ಆ ಪಕ್ಷಿಗಳು ಯಾವುವು ಅನ್ನೋದನ್ನು ನೋಡೋಣ ಹಾಗೆ ನಿಮ್ಮ ಬುಕ್ಸಲ್ಲೂ ಕೂಡ ನೀವು ನೋಡ್ಕೊಳ್ತಾ ನಿಮ್ಮ ನಾನು ಹಾಗೆ ಆ ಪಕ್ಷಿಗಳು ಯಾವುದು ಅಂತ ಕೇಳ್ತೇನೆ ಆ ಪಕ್ಷಿಗಳ ಹೆಸರನ್ನು ನೀವು ಬರಿತಾ ಹೋಗಿ ಹಾಂ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ ಮೊದಲನೇ ಚಿತ್ರದಲ್ಲಿ ಕಾಣಿಸುವಂಥ ಪಕ್ಷಿ ಯಾವುದು ಗೊತ್ತಿದೆ ತಾನೇ ಎಲ್ಲರಿಗೂ ಹಾಂ ಎಲ್ಲರಿಗೂ ಗೊತ್ತಿರುವಂಥದ್ದೇ ತುಂಬ ಇಷ್ಟವಾದಂಥ ಪಕ್ಷಿ ಅದು ಹಾಂ ನಾವು ಅದನ್ನು ಜೊತೆಗಿಟ್ಟುಕೊಂಡು ಮುದ್ದು ಮುದ್ದ ಮಾತನ್ನು ಕಲಿಸಿದ್ರು ಕೂಡ ಅದು ಮುದ್ದು ಮುದ್ದು ಮಾತನ್ನು ಕಲಿಯುತ್ತೆ ಆ ಪಕ್ಷಿ ಯಾವುದು ಹಾಂ ಗಿಳಿ ಪಕ್ಷಿ ಹೆಸರೇನು ಗಿಳಿ ಆ ಕೆಳಗಡೆ ಬಾಕ್ಸಲ್ಲಿ ಗಿಳಿ ಅಂತ ಬರೀ ಹಾಂ ಹಾಗೆ ನೆಕ್ಸ್ಟು ಎರಡು ಪಕ್ಕದ ಒಂದು ಚಿತ್ರಕ್ಕೆ ಬನ್ನಿ ಆ ಚಿತ್ರದಲ್ಲಿ ಯಾವ ಪಕ್ಷಿ ಕಾಣಿಸಿದೆ ನೋಡಿ ಹಾಂ ದಿನ ಬೆಳಗ್ಗೆ ನಮಗೆ ಅದು ಎಚ್ಚರವನ್ನು ಮಾಡುತ್ತೆ ಹಾಂ ಅದು ಕೋಳಿ ಬರ್ತಿರ್ತಾರೆ ಎಲ್ಲರೂ ಓಕೆ ನೆಕ್ಸ್ಟ್ ಕೆಳಗಡೆ ಬನ್ನಿ ಯಾವ ಪಕ್ಷಿ ಕಾಣಿಸ್ತಿದೆ ಇಲ್ಲಿ ಹಾಂ ಇಲ್ಲಿ ನವಿಲು ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಕೂಡ ಹೌದು ಯಾವುದಿದು ನಮ್ಮ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು ನವಿಲು ನೆಕ್ಸ್ಟು ಪಕ್ಕದ ಚಿತ್ರದಲ್ಲಿ ಕಾಣಿಸುವಂತಹ ಪಕ್ಷಿ ಯಾವುದು ಹಾಂ ಕಾಗೆ ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಕ್ರೌ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಹಾಗೆ ಕೆಳಗಡೆ ಬನ್ನಿ ಇದು ಯಾವ ಪಕ್ಷಿ ಪಾರಿವಾಳ ಯಾವ ಪಕ್ಷಿ ಪಾರಿವಾಳ ಇದನ್ನು ನಾವು ಪ್ರೀತಿಯ ಸಂಕೇತ ಅಂತ ಹೇಳಿ ತಿಳ್ಕೋಬಹುದು ಮಕ್ಕಳೇ ನೆಕ್ಸ್ಟ್ ಪಕ್ಕದ ಚಿತ್ರದಲ್ಲಿ ಕಾಣಿಸುವಂಥ ಒಂದು ದೇಹದಲ್ಲಿ ಚಿಕ್ಕ ಗಾತ್ರವನ್ನು ಹೊಂದಿದೆ ಹಾಂ ಅದರ ಹೆಸರು ಗುಬ್ಬಿ ನಾವಿದಕ್ಕೆ ಇಂಗ್ಲೀಷ್ನಲ್ಲಿ ಸ್ಪ್ಯಾರೋ ಅಂತ ಹೇಳಿ ಕರಿತೀವಿ ಹಾಂ ನೋಡಿದ್ರಲ್ಲ ಮಕ್ಕಳೇ ಇಷ್ಟು ಪಕ್ಷಿಗಳು ನಿಮಗೆ ಪರಿಚಯ ಆಯಿತು ಹಾಗೆ ಈ ಪಕ್ಷಿಗಳನ್ನು ನಾವು ಜೀವನದಲ್ಲೂ ಕೂಡ ಏನಾದರೂ ಒಳ್ಳೆ ಪಕ್ಷಿ ಕಂಡಾಗ ಅಯ್ಯೋ ಎಷ್ಟು ಮುದ್ದುದ್ದಾಗಿದೆ ಅಂತ ಹೇಳಿ ನಾವು ಅದನ್ನು ಮನಸ್ಸಲ್ಲೊಗಡೆ ಕಲ್ಪನೆ ಮಾಡ್ಕೊಳ್ತೀವಿ ಹೌದಾ ಹಾಗೆ ಇಲ್ಲಿ ನಿಮಗೆ ಬಣ್ಣದ ಹಕ್ಕಿ ಎಂಬ ಪದ್ಯದಲ್ಲಿ ಒಂದು ಮಗು ತನ್ನ ಸಮಯವನ್ನು ಹೇಗೆ ಕಳೆಯುತ್ತೆ ತನ್ನ ಜೊತೆ ಯಾರೂ ಗೆಳೆಯರಿಲ್ಲದಾಗ ಆ ಮಗು ಯಾವ ರೀತಿ ಕಲ್ಪನೆಯನ್ನು ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೂಲಕ ನಾವು ಈ ಪದ್ಯದ ಮೂಲಕ ತಿಳ್ಕೋಬಹುದು ಹಾಗಾದರೆ ನಾನು ಈ ಪದ್ಯವನ್ನು ನಿಮಗೆ ರಾಗವಾಗಿ ಹೇಳ್ಕೊಡ್ತೀನಿ ನೀವು ಕೂಡ ಅದೇ ರೀತಿ ಹೇಳಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ
ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯದೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪೊಚ್ಚವ ಚುಚ್ಚು. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪೊಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ, ಅಲ್ಲಿಂದಿತ್ತ ಇಲ್ಲಿಂದತ್ತ, ಹಾರುತ್ತ ಹಾಡುತ್ತ ನಲಿಯುವ ಬಾ. ಹಾರುತ್ತ ಹಾಡುತ್ತ ನಲಿಯುವ ಬಾ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಹಾಂ, ನೀವು ಇದೇ ರೀತಿ ರಾಗವಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನೋಡಿ, ಮಗು ಯಾವ ರೀತಿ ತನ್ನ ಬೇಜಾರದ ಸಮಯವನ್ನು ಹೇಗೆ ಕಳೆಯುತ್ತೆ ಅಂತ. ಹೌದಲ್ವಾ? ನೀವು ಕೂಡ ಮನೆಯಲ್ಲಿ ಏನಾದರೂ ರಜೆ ಇದ್ದಾಗ, ಸ್ಕೂಲಲ್ಲಿ ಸ್ಕೂಲ್ ಇದ್ದೇ ಇದ್ದಾಗ, ರಜೆ ಇದ್ದಾಗ ನೀವೇನು ಮಾಡ್ತೀರಾ? ನಿಮ್ಮಲ್ಲಿ ಅಮ್ಮ ಒಂದು ಮುದ್ದಾದಂಥ ಒಂದು ಆಟದ ವಸ್ತುನ, ಪಕ್ಷಿನೋ ಅಥವಾ ಅಡುಗೆ ಆಟನೇನ ಕೊಡಿಸಿರ್ತಾರೆ. ನೀವು ಅಡುಗೆ ಆಟ ಆಡಬೇಕಾದ್ರೆ ನೀವು ಅಡುಗೆ ಮಾಡ್ತಿರೋ ಥರ ಕಲ್ಪನೆ ಮಾಡ್ಕೊಂಡು ಆಟ ಆಡ್ತಾರೆ, ನಿಮ್ಮ ಬೇಜಾರವನ್ನು ಕಳಿತೀರಾ ಅಲ್ವಾ? ಇಲ್ಲಾಂದರೆ ನಿಮ್ಮ ಜೊತೆಗಿರುವಂಥ ಒಂದು ಗೊಂಬೆಯನ್ನು ತೊಗೊಂಡು ಗೊಂಬೆಗೆ ಬಟ್ಟೆ ಹಾಕೋದು, ಅದಕ್ಕೆ ತಲೆ ಬಚ್ಚೋದು, ಜಡೆ ಹಾಕೋದು, ಆ ಥರ ಎಲ್ಲ ನೀವು ನಿಮ್ಮ ಬೇಜಾರದ ಸಮಯವನ್ನು ಕಳಿತೀರಾ. ಆದರೆ ಈ ಮಗು ತನ್ನ ಬೇಜಾರದ ಸಮಯವನ್ನು ಹೇಗೆ ಕಳೆಯುತ್ತೆ ಅಂತ ನಾನು ಈ ಪಾಠವಾದ ಈ ಪದ್ಯದ ಒಂದು ಅರ್ಥವನ್ನು ಹೇಳ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ. ನೋಡಿ, ಇಲ್ಲಿ ನಿಮ್ಮ ತರಗತಿಯಲ್ಲಿ ಒಂದು ಹಕ್ಕಿ ಇದೆ, ಕಾಣಿಸಿದೆಯಾ ನಿಮಗೆ? ಇಲ್ಲೂ ಕೂಡ ಒಂದು ಮರದ ಮೇಲೆ ಒಂದು ಪಕ್ಷಿ ಕೂತಿದೆ, ಅದು ಕೂಡ ತುಂಬ ಮುದ್ದಾಗಿದೆ. ತನ್ನ ತಲೆಯ ಮೇಲೆ ಜುಟ್ಟನ್ನು ಹೊಂದಿದೆ, ಒಂದು ಚೂಪಾದಂಥ ಮೂತಿಯನ್ನು ಹೊಂದಿದೆ. ಅದಕ್ಕೆ ಇಲ್ಲೆಲ್ಲ ರೆಕ್ಕೆಗಳಿದ್ದಾವೆ, ಹೌದಾ? ಇದಕ್ಕೆ ನಾವು ಪುಚ್ಚ ಅಂತ ಹೇಳ್ತೀವಿ. ಹಾಗೆ ನಿಮ್ಮ ತರಗತಿಯಲ್ಲಿ ಕೂಡ ಒಂದು ಬಣ್ಣದ ಹಕ್ಕಿ ಇದೆ, ಹೌದಲ್ವಾ? ಹಾಗೆ ಮಗು ಒಂದು ಪಕ್ಷಿ ಮರದ ಮೇಲೆ ಕೂತ್ಕೊಂಡಿರುತ್ತೆ. ಮಗು ತನ್ನ ಮನೆಯ ಹಿಂದ್ಗಡೆ ಒಂದು ಮರದಲ್ಲಿ ಪಕ್ಷಿಯನ್ನು ನೋಡ್ಬಿಟ್ಟು ತನ್ನದೇ ಆದಂಥ ಕಲ್ಪನೆಯನ್ನು ಹೇಳ್ಕೊಳ್ಳುತ್ತೆ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ, ನನ್ನ ಜೊತೆ ಗೆಳೆಯರು ಯಾರೂ ಇಲ್ಲ. ಮಕ್ಕಳೇ, ಗೆಳೆಯರು ಅಂದರೆ ಯಾರು? ಗೆಳೆಯರು ಅಂದರೆ, ಗೆಳೆಯ ಅಂದರೆ ಸ್ನೇಹಿತ. ಗೆಳೆಯ ಅಂದ್ರೇನು? ಸ್ನೇಹಿತ ಅಥವಾ ಮಿತ್ರ, ಸ್ನೇಹಿತ ಅಥವಾ ಮಿತ್ರ ಅಂತ ಹೇಳಿ ಕರಿತೀನಿ, ಹೌದಾ? ಹೀಗೆ ನನ್ನ ಜೊತೆ ಇಂಗ್ಲೀಷ್ನಲ್ಲಿ ನೀವು ಫ್ರೆಂಡ್ಸ್ ಅಂತ ಹೇಳ್ತೀರ ಅಲ್ವಾ, ಅದಕ್ಕೆ ನಾವು ಕನ್ನಡದಲ್ಲಿ ಗೆಳೆಯರು ಅಥವಾ ಸ್ನೇಹಿತರು ಅಥವಾ ಮಿತ್ರರು ಅಂತ ಹೇಳಿ ಕರಿತೀವಿ. ಹೀಗೆ ಮಗು ಹೇಳುತ್ತೆ ಪಕ್ಷಿಗೆ, ನನ್ನ ಜೊತೆ ಆಡಲಿಕ್ಕೆ ಯಾರೂ ಇಲ್ಲ, ನನ್ನ ಜೊತೆ ಆಡಲಿಕ್ಕೆ ಗೆಳೆಯರು ಯಾರೂ ಇಲ್ಲ. ಕಳೆಯುವುದೆಂದು ವೇಳೆಯೇನೆಲ್ಲ,
ಕಳೆಯೋದಂದರೆ ಹೋಗ್ಸೋದು, ಹೊತ್ತನ್ನು ನಾವು ಹೋಗ್ಸೋದು. ಹೇಗೆ? ವೇಳೆ. ವೇಳೆ ಏನಿಲ್ಲ ಅಂದರೆ, ವೇಳೆ ಅಂದ್ರೇನು? ವೇಳೆ ಅಂದರೆ ಸಮಯ ಅಥವಾ ಕಾಲ ಅಂತ ಹೇಳಿ ಕರಿತೀವಿ. ಸಮಯ ಅಥವಾ ಕಾಲ ಅಂತ ಹೇಳಿ ಕರಿತೀವಿ ಮಕ್ಕಳೇ. ಮಗು ಹೇಳುತ್ತೆ, ನನ್ನ ಜೊತೆ ಆಡಲಿಕ್ಕೆ ಯಾರೂ ಗೆಳೆಯರಿಲ್ಲ, ನಾನು ಈ ಸಮಯವನ್ನು ಹೇಗೆ ಕಳೆಯಲಿ ಅಂತ ಹೇಳಿ ಹೇಳುತ್ತೆ. ಹೇಗೆ ನಾನು ಸಮಯವನ್ನು ಹೋಗಲಾಡಿಸ್ಕೊಳ್ಳಿ, ತುಂಬ ಬೇಜಾರಾಗ್ತದೆ ನನಗೆ ಅಂತೇಳಿ. ಬಾಪ ನನಗು ಹಾಡಲು ಕಲಿಸು, ನೀನು ತುಂಬ ಚೆನ್ನಾಗಿ ಕೂಗ್ತೀಯ, ನಿನ್ನ ಧ್ವನಿ ತುಂಬ ಚೆನ್ನಾಗಿದೆ, ನಿಂದರೆ ನನಗೆ ಹಾಡೋದನ್ನು ಕಲಿಸ್ಬಾ. ಬಾಪ ನನಗು ಹಾರಲು ಕಲಿಸು, ನೀನು ತುಂಬ ಚೆನ್ನಾಗಿ ಹಾರ್ತೀಯ ಆಕಾಶದಲ್ಲಿ, ನನಗೂ ತುಂಬ ನನಗೂ ಹಾಗೆ ಹಾರೋದನ್ನು ಕಲಿಸು ಅಂತ ಹೇಳಿ ಮಗು ತನ್ನ ಕಲ್ಪನೆಯಲ್ಲಿ ಹೇಳ್ಕೊಳ್ತಾ ಇದೆ. ಅವನು ನೀರಿಗೆ ಹೋಗಿ ಹಳು. ಅವ್ವ ಅಂದರೆ ಯಾರು? ಅಮ್ಮ. ಅವ್ವ ಅಂದ್ರೇನು? ಅಮ್ಮ ಅಥವಾ ತಾಯಿ ಅಥವಾ ಮಾತೆ ಅಥವಾ ಜನನಿ ಅಂತ ಹೇಳಿ ಕೂಡ ನಾವು ಕರಿತೀವಿ. ಅವನು ನೀರಿಗೆ ಹೋಗಿ ಹೇಳು. ನಮ್ಮನೇಲಿ ಅಮ್ಮ ಇಲ್ಲ, ಅಮ್ಮನು ಕೂಡ ನೀರಿಗೆ ಹೋಗಿದ್ದಾಳೆ, ನಾನು ಒಬ್ಬಳೇ ಇದ್ದೀನಿ. ಅಪ್ಪನು ಪೇಟೆಗೆ ಹೋಗಿ ಹನು. ನಮ್ಮಪ್ಪನು ಕೂಡ ಇಲ್ಲ, ನಮ್ಮ ತಂದೆಯವರು ಕೂಡ ಇಲ್ಲ, ಅಪ್ಪಾಜಿ ಪೇಟೆಗೆ ಹೋಗಿದ್ದಾರೆ, ನನ್ನ ಜೊತೆ ಯಾರೂ ಇಲ್ಲ. ಅವನು ಬರಲಿ ಅಪ್ಪನು ಬರಲಿ, ಅವ್ವ ನೀರಿನಿಂದ ಬರಲಿ, ಅಪ್ಪ ಪೇಟೆಯಿಂದ ಬರಲಿ, ನಿನಗೆ ನಾನು ತಿನ್ನಲಿಕ್ಕೆ ಹಣ್ಣನ್ನು ಕೊಡಿಸ್ತೀನಿ, ನನ್ನ ಜೊತೆ ಬಾಲಿನ ಆಟ ಆಡಲಿಕ್ಕೆ ಅಂತ ಹೇಳಿ ಕರೆಯುತ್ತೆ ಮಗು. ನನಗೂ ಎರಡು ರೆಕ್ಕೆಯ ಹಚ್ಚು. ಮಕ್ಕಳೇ, ಪಕ್ಷಿಗಳಿಗೆ ಅಥವಾ ಹಕ್ಕಿಗಳಿಗೆ ಎಷ್ಟು ರೆಕ್ಕೆಗಳಿರ್ತವೆ? ಹಾಂ, ಎರಡು ರೆಕ್ಕೆ ಇರ್ತವೆ, ಹೌದಾ? ಹಾಗೆ ಮಗು ಹೇಳುತ್ತೆ, ನಿನಗೆ ಹೇಗೆ ಎರಡು ರೆಕ್ಕೆ ಇದ್ದಾವಲ್ವಾ, ಹಾಗೆ ನನಗೂ ಕೂಡ ಎರಡು ರೆಕ್ಕೆಯನ್ನು ಹಚ್ಚು. ಹಚ್ಚು ಅಂದ್ರೇನು? ಅಂಟಿಸು. ಹಚ್ಚು ಅಂದ್ರೇನು? ಅಂಟಿಸು ಅಥವಾ ಸೇರಿಸು ಅಂತ ಹೇಳಿ. ಅಂಟಿಸು ಅಥವಾ ಸೇರಿಸು. ಅಂಟಿಸು ಅಥವಾ ಸೇರಿಸು ಅಂತ ಹೇಳಿ ನಾವು ಕರಿಬೋದು. ಹಿಂಗಡೆ ಬಣ್ಣದ ಹುಚ್ಚವ ಚುಚ್ಚು. ನಿನಗೆ ಹೇಗೆ ಎರಡು ರೆಕ್ಕೆ ಇದ್ದಾವಲ್ವ, ಅಂತ ಎರಡು ರೆಕ್ಕೆ ನನಗೂ ಕೂಡ ಹಚ್ಚು. ಹಾಗೆ ನಿನಗೆ ಹಿಂದೆ ರೆಕ್ಕೆ ಅಂದರೆ ಮಕ್ಕಳು ಇಲ್ಲಿದ್ದಾವೆ ರೆಕ್ಕೆ ಅಲ್ವಾ, ಇದೇ ಥರದ ರೆಕ್ಕೆ ಇನ್ನೊಂದು ಆ ಕಡೆ ಪಕ್ಕದಲ್ಲಿ ಇರುತ್ತೆ, ಇವಕ್ಕೆ ರೆಕ್ಕೆ ಅಂತ ಹೇಳ್ತೀವಿ. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ಅಂತ ಹೇಳ್ತೀವಿ. ಹಿಂಗಡೆ ಅಂದರೆ ಇದು ಪುಚ್ಚ, ಗರಿ ಅಂತ ಹೇಳ್ತೀವಿ. ಪುಚ್ಚ ಅಂತ ಹೇಳಿದ್ರೇನು? ಹಕ್ಕಿಯ ಗರಿ. ಪುಚ್ಚ ಅಂದರೆ ಹಕ್ಕಿಯ ಗರಿ. ಹಕ್ಕಿಯ ಗರಿಗೆ ಪುಚ್ಚ ಅಂತೇಳಿ ಕರಿತೀವಿ ಮಕ್ಕಳೇ. ನಿನಗೆ ಹೇಗೆ ಗರಿ ಇದ್ದಾವೋ ನನಗೂ ಕೂಡ ಆ ಥರ ಗರಿಯನ್ನು ಚುಚ್ಚು. ನೆತ್ತಿಯ ಮೇಲೆ ಮಕ್ಕಳೇ, ನೆತ್ತಿ ಅಂತ ಹೇಳಿದ್ರೇನು? ನೆತ್ತಿ ಅಂದರೆ ತಲೆಯ ಮಧ್ಯಭಾಗ. ನೆತ್ತಿ ಅಂದ್ರೇನು? ತಲೆಯ ಮಧ್ಯ ಭಾಗ. ತಲೆಯ ಮಧ್ಯಭಾಗ ಇದೇನಿದೆಯಲ್ಲ, ಇದನ್ನ ಮಧ್ಯಭಾಗ ಅಂತ ಕರಿತೀವಿ. ಇಲ್ಲಿ ಪಕ್ಷಿಯಲ್ಲಿ ತಲೆಯ ಮಧ್ಯಭಾಗದಲ್ಲಿ ಒಂದು ಜುಟ್ಟು ಇದೆ ಅಲ್ವಾ, ಹಾ, ಇದೇ ತರ ನನಗೆ ಜುಟ್ಟನ್ನು ಹಚ್ಚು ಅಂತ ಹೇಳುತ್ತೆ. ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನೀನು ಹೇಗೆ ಹಾರುವಾಗ ಮೆಲ್ಲನೆ ಮೇಲೆ ಹಾರ್ತೀಯಲ್ಲ, ಹಾಗೆ ನನ್ನನ್ನು ಕೂಡ ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ನನಗೂ ಕೂಡ ರೆಕ್ಕೆ ಇದ್ದಾಗ ನಿನ್ನ ಜೊತೆ ನಾನು ಕೂಡ ಬರ್ತೀನಿ ಅಲ್ಲ ಆಕಾಶದಲ್ಲಿ ಹಾರಲಿಕ್ಕೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ. ಮುಗಿಲು ಅಂದ್ರೇನು? ಆಕಾಶ. ಮುಗಿಲಿನ ಕಡೆಗೆ ಹಾರುವಪ. ಅಲ್ಲಿಂದಿತ್ತ ಅಲ್ಲಿಂದಿತ್ತ ಇಲ್ಲಿಂದತ್ತ, ಆ ಕಡೆಯಿಂದ ಈ ಕಡೆಯಿಂದ, ಅಲ್ಲಿಂದ ಅಂದರೆ ಆ ಕಡೆ, ಇಲ್ಲಿಂದ ಅಂದರೆ ಈ ಕಡೆ, ಅಲ್ಲಿಂದ ಅತ್ತ ಇಲ್ಲಿಂದ ಅತ್ತ, ಆ ಕಡೆಯಿಂದ ಈ ಕಡೆ ನಾವಿಬ್ಬರು ಹಾರುತ್ತಾ ಹಾಡುತ್ತಾ ಕುಣಿದಾಡ್ತಾ ನಲಿಯುತ್ತಾ ಬಾ ಅಂತ ಹೇಳಿ, ನಲಿಯುವ ಬಾ ಅಂತ ಹೇಳಿ ಮಗು ಹೇಳ್ತಾ ಇದೆ. ಹೀಗೆ ತನ್ನ ಬೇಜಾರದ ಸಮಯವನ್ನು ಮಗು ಕಳೆಯುತ್ತೆ. ನೋಡಿದ್ರಲ್ಲ ಮಕ್ಕಳೇ, ಮಗು ಯಾವ ರೀತಿ ತನ್ನ ಬೇಜಾರದ ಸಮಯವನ್ನು ಹೇಗೆ ಕಳೆಯುತ್ತದೆ ಅಂತೇಳಿ. ಮಕ್ಕಳೇ, ಇದರ ಪ್ರಶ್ನೆಗಳನ್ನು ನಾನು ನಿಮಗೆ ನಾಳೆ ಈ ಪ್ರಶ್ನೆ ಉತ್ತರವನ್ನು ಹೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಹೇಳಬೇಕಾಗುತ್ತೆ ಮಕ್ಕಳೇ. ನಾಳೆ ದಿವಸ ನಾವು ಇನ್ನೊಂದು ಪಾಠವನ್ನು ಮಾಡೋಣ.